ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿಲಿಯನ್ ರೈಡರ್ ಕನ್ನಡ ವ್ಲಾಗ್ಸ್. ನಾವು ಅಂದ್ಕೊಂಡಿದ್ದೀವಿ ಬ್ಯಾಂಗ್ಳೂರು ಅಂದರೆ ಬರೀ ಶಾಪಿಂಗ್, ಫುಡ್ ಸ್ಟ್ರೀಟ್ಸ್, ಪೊಲ್ಯೂಷನ್, ಟ್ರಾಫಿಕ್ ಇಷ್ಟೇ ಅಂತ. ಬಟ್ ಮನೆಯಿಂದ ಹೊರಗಡೆ ಹೋದಾಗಲೇ ಗೊತ್ತಾಗೋದು ಬ್ಯಾಂಗ್ಳೂರಲ್ಲಿ ಎಂತೆಂಥ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಅನ್ನೋದು. ನಮ್ಮ ಸುತ್ತಮುತ್ತದಲ್ಲಿ ತುಂಬಾ ನೋಡೋದಕ್ಕಿದೆ ಬ್ಯಾಂಗ್ಳೂರಲ್ಲಿ. ಸೊ ಅದರಲ್ಲಿ ಒಂದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್. ಇವತ್ತು ನಾನು ನಿಮ್ಮನ್ನು ಬನ್ನೇರ್ಘಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಹೋಗೋಣ ಬನ್ನಿ. ರೀಚ್ ಆಗಿದ್ದೀವಿ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್. ಪಾರ್ಕಿಂಗ್ ಫೀಸ್ ಬಂದು 50 ರುಪೀಸ್ ಇದೆ. ಆನ್ಲೈನಲ್ಲಿ ಕೂಡ ಮುಂಚೆನೇ ಪರ್ಚೇಸ್ ಮಾಡ್ಬೋದು ಟಿಕೆಟ್ಸ್ನ, ಇಲ್ಲಾಂದರೆ ಇಲ್ಲಿಗೆ ಬಂದಾಗ ಕೂಡ ಟಿಕೆಟ್ ಕೊಡ್ತಾರೆ. ಕಾರ್ಗೆ 50 ರುಪೀಸ್ ಆ್ಯಂಡ್ ದೆನ್ ಬೈಕಿಗೆ 30 ರುಪೀಸ್ ಪಾರ್ಕಿಂಗಿಗೆ. ಪಾರ್ಕಿಂಗ್ ಏರಿಯಾ ಬಂದು ಈ ಥರ ಇದೆ ದೊಡ್ಡದಾಗಿ. ಇದೆಲ್ಲ ಕಾರ್ ನಿಲ್ಲಿಸೋದು, ಪ್ರಾಬ್ಲಿ ಬೈಕ್ಸ್ಗೆ ಸಪ್ರೇಟಾಗಿ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಹೋಗೋಣ, ಫಸ್ಟ್ ಸಫಾರಿನ ಅಥವಾ ಝೂ ಒಳಗೆ ಹೋಗೋದಾ ನೋಡಬೇಕು. ಸಫಾರಿ ಟೈಮಿಂಗ್ಸ್ ಆ್ಯಕ್ಚುಲಿ 10 o'clockಗೆ ಸ್ಟಾರ್ಟ್ ಅಂತ ಹೇಳಿದರು. ಇವಾಗ ಆಲ್ರೆಡಿ 10 ಆಗಿದೆ, ಸಫಾರಿ ಒಂದು ರೌಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ನೋಡಬೇಕು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಇದೆಲ್ಲ ಸಫಾರಿ ಬಸ್ಸಸ್ಸು, ನಾನ್ ಎ ಸಿದು, ಹಾಗೆ ಎ ಸಿ ಬಸ್ ಕೂಡ ಇದೆ ಇಲ್ಲಿ. ಈವನ್ ಸಫಾರಿ ಟಿಕೆಟ್ಸು, ಝೂ ಎಂಟ್ರೆನ್ಸ್ ಟಿಕೆಟ್ಸು ಎಲ್ಲನೂ ಬನ್ನೇರ್ಘಟ್ಟ ವೆಬ್ಸೈಟ್ ಇದೆ. ಇವ್ರದೇ ವೆಬ್ಸೈಟಲ್ಲಿ ಮುಂಚೆನೇ ಫ್ರೀ ಬುಕ್ಕಿಂಗ್ ಮಾಡ್ಬೋದು, ಟಿಕೆಟ್ಸ್ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಬಂದು ವೆಯ್ಟ್ ಮಾಡೋದು ಬೇಡ, ಕ್ಯೂನಲ್ಲಿ ನಿಂತ್ಕೊಳ್ಳೋದು ಬೇಡ ಅಂದರೆ ಮುಂಚೆನೇ ಪರ್ಚೇಸ್ ಕೂಡ ಮಾಡ್ಬೋದು. ನಾನು ಆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ, ಚೆಕ್ ಮಾಡಿ ಒಂದು ಸತಿ. ಇವಾಗ ಟಿಕೆಟ್ ಕೌಂಟರ್ಗೆ ಹೋಗ್ತಾ ಇದ್ವಿ. ಟಿಕೆಟಾ? ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಯಾವ್ಯಾವ ಸಫಾರಿಗೆ ಎಷ್ಟು ದುಡ್ಡು, ಝೂಗೆ ಎಂಟ್ರೆನ್ಸ್ ಎಷ್ಟು ಅಂತ. ಅವ್ರದ್ದು ಪ್ಯಾಕೇಜ್ ಥರ ಕೂಡ ಇದೆ, ಜೀಪ್ ಸಫಾರಿ ಮತ್ತು ಎ ಸಿ ಬಸ್ಸು, ನಾನ್ ಎ ಸಿ ಬಸ್ಸು, ಇದು ಮೂರು ಥರ ಸಫಾರಿ ಇರುತ್ತೆ. ಜೀಪ್ಗೆ ಮತ್ತು ಎ ಸಿ ಬಸ್ಸಿಗೆ ಪ್ಯಾಕೇಜ್ ಇದೆ, ವಿಚ್ ಇನ್ಕ್ಲೂಡ್ಸ್ ಸಫಾರಿ, ಝೂ, ಬಟರ್ಫ್ಲೈ, ಕ್ಯಾಮ್ರಾ ಚಾರ್ಜಸ್ ಎಲ್ಲ ಸೇರಿ ಪರ್ ಪರ್ಸನ್ಗೆ 650 ಇದೆ. ಬಟ್ ನಾನ್ ಎ ಸಿ ಬಸ್ ತೊಗೊಂಡ್ರೆ ಸಫಾರಿಗೆ ಬರೀ ಸಫಾರಿ ಮತ್ತು ಝೂ ಎಂಟ್ರೆನ್ಸಿಗೆ ಮಾತ್ರ ದುಡ್ಡಾಗುತ್ತೆ, 300 ರೂಪಾಯಿ ಆಗುತ್ತೆ. ಇದರ ಪಿಕ್ಚರ್ನ ಹಾಕ್ತೀನಿ ನಿಮ್ಮ ರೆಫರೆನ್ಸ್ಗೆ, ಒಂದು ಸತಿ ನೋಡ್ಕೊಳ್ಳಿ. ಹಾಗೆ ಇವ್ರದ್ದು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು, ಮುಂಚೆನೆ ಸ್ಕ್ಯಾನಿಂಗ್ ಕ್ಯೂ ಆರ್ ಕೋಡ್ ಹಾಕಿದ್ದಾರೆ, ಇಲ್ಲೇ ಸ್ಕ್ಯಾನ್ ಮಾಡಿಕೊಂಡ್ರೆ ನೀವು ಟಿಕೆಟ್ ಪೇ ಮಾಡ್ಕೋಬೋದು ಆನ್ಲೈನಲ್ಲಿ. ಕ್ಯೂ ನಿಂತ್ಕೊಂಡು ಇವಾಗೆಲ್ಲ ಕೋವಿಡ್ ಟೈಮ್ಸಲ್ಲಿ ಯಾರೂ ಪೇ ಮಾಡೋದಿಲ್ಲ ಅಂದ್ಬಿಟ್ಟು ಮುಂಚೆನೆ ಕ್ಯೂ ಆರ್ ಕೋಡ್ ಹಾಕಿದ್ದಾರೆ ಆನ್ಲೈನ್ ಪೇ ಮಾಡೋದಕ್ಕೆ. ಸಫಾರಿಗೆ ಎ ಸಿ ಬಸ್ ಟಿಕೆಟ್ ತೊಗೊಂಡಿದ್ದೀವಿ, 11 ಗಂಟೆಗೆ ಸಫಾರಿ ಸ್ಟಾರ್ಟ್ ಆಗೋದು ಅಂತ ಹೇಳಿದ್ರು ಎ ಸಿ ಬಸ್ದು. ಇನ್ನೂ ಜನ ಬಂದಿಲ್ಲ ಅನಿಸುತ್ತೆ ಅದಕ್ಕೆ. ಸೊ ಅದಕ್ಕೆ ಮುಂಚೆ ಇಲ್ಲಿ ಒಂದು ಬಟರ್ಫ್ಲೈ ಪಾರ್ಕ್ ಇದೆ, ಬಟರ್ಫ್ಲೈ ಪಾರ್ಕ್ ನೋಡ್ಕೊಂಡು ಬಂದುಬಿಡಿ, ಆಮೇಲೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀವಿ ಬಟರ್ಫ್ಲೈಸ್ ನೋಡೋಣ. ಬಟರ್ಫ್ಲೈಸ್ಗೂ ಸೀಸನ್ ಇರುತ್ತಾ? ಸೊ ಇವಾಗ ನೆನ್ನೆ ಮೊನ್ನೆ ಎಲ್ಲ ಮಳೆ ಬಂದಿದೆ, ಬಟರ್ಫ್ಲೈಸ್ ಇದೆಯಾ ಇಲ್ವಾ ಗೊತ್ತಿಲ್ಲ, ಹೇಗಿರುತ್ತೆ ನೋಡಬೇಕು, ಬನ್ನಿ ಹೋಗೋಣ. ಐ ಥಿಂಕ್ ಇದು ಹೊಸದಾಗಿ ಮಾಡಿರಬಹುದು ರೀಸೆಂಟ್ ಟೈಮ್ಸಲ್ಲಿ, ನಾವು ಚಿಕ್ಕವರಿದ್ದಾಗ ಬಂದಾಗ ಇದೆಲ್ಲ ಏನು ನೋಡಿರಲಿಲ್ಲ, ಮೇ ಬಿ ಇರಲಿಲ್ಲ ಅವಾಗ, ಇವಾಗ ಮಾಡಿರೋದು ಅನಿಸುತ್ತೆ. ಸೊ ಹೇಗಿದೆ ಅಂತ ನೋಡೋಣ. ನೆನ್ನೆ ಮೊನ್ನೆ ಎಲ್ಲ ಮಳೆ ಬಂದಿದೆ, ಎಷ್ಟು ಬಟರ್ಫ್ಲೈಸ್ ಇರುತ್ತೆ ಅಂತ ಗೊತ್ತಿಲ್ಲ. ಇದು ಸಫಾರಿ ಹೋಗೋ ಜಾಗ, ಈ ಕಡೆಯಿಂದ ಕರ್ಕೊಂಡು ಹೋಗ್ತಾರೆ ಸಫಾರಿ.
ಸೊ ಇದು ಬಟರ್ಫ್ಲೈ ಪಾರ್ಕ್ ಎಂಟ್ರೆನ್ಸ್. ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ವಿಂಗ್ ಜುವೆಲ್ಸ್, ಹಾರುವ ರತ್ನಗಳ ಲೋಕಕ್ಕೆ ಸ್ವಾಗತ. ಚಿಟ್ಟೆಗಳೆಲ್ಲಿದೆ? ಸಣ್ಣ 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 ಹುಳ ಕಾಣಿಸ್ತಾ ಇದೆ ಕಣ್ಮುಂದೆ, ಚಿಟ್ಟೆ ಎಲ್ಲಿ ಕಾಣಿಸ್ತಾ ಇಲ್ಲ ಇನ್ನ. ಬೇಬಿ ಕೇರ್ ಯೂನಿಟ್, ಮಕ್ಕಳನ್ನ ನೋಡ್ಕೊಳ್ತಾರ? ಅಕಸ್ಮಾತ್ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದರೆ ನೋಡ್ಕೊಳ್ಳೋಕ್ಕೆ ಅಥವಾ ಬಿಟ್ಟೋಗೋದಕ್ಕೆ ಬೇಬಿ ಕೇರ್ ಸೆಂಟರ್ ಇದೆ. ಇದು ಈಗ ಥರ ಕಾಣಿಸ್ತಾ ಇಲ್ವಾ? ಈಗ ಹೀಗೆ ಎಂಟ್ರೆನ್ಸಲ್ಲಿ ಪಾರ್ಕ್ ಕೂಡ ಇದೆ, ಮಕ್ಕಳನ್ನ ಕರ್ಕೊಂಡು ಬಂದರೆ ರಿಕ್ರಿಯೇಷನ್ಗೆ ತುಂಬಾ ಚೆನ್ನಾಗಿದೆ. ಫುಲ್ ಇವತ್ತಂತೂ ವೆದರ್ ಸಕ್ಕದಾಗಿದೆ, ಮೋಡ ಇದೆ, ಸದ್ಯಕ್ಕೆ ಬಿಸಿಲಿಲ್ಲ, ಒಳ್ಳೆ ಟೈಮ್ ಪಾಸ್. ಇವತ್ತು ಫ್ರೈಡೇ ಆಗಿರೋದ್ರಿಂದ ಜಾಸ್ತಿ ಜನ ಕೂಡ ಇಲ್ಲ. ವೀಕ್ ಡೇ, ಸ್ಯಾಟರ್ಡೇ ಸಂಡೇ ಮೇ ಬಿ ತುಂಬ ಕ್ರೌಡ್ ಇರುತ್ತೆ ಅಂದ್ಕೊಳ್ತೀನಿ, ಬಟ್ ಕೋವಿಡ್ ಟೈಮ್ಸ್ ಇರೋದ್ರಿಂದ ಎಷ್ಟು ಜನ ಬರ್ತಿದ್ದಾರೆ ಅನ್ನೋದು ಐಡಿಯಾ ಇಲ್ಲ. ಸದ್ಯಕ್ಕೆ ಬೆಳಗ್ಗೆ 11 ಗಂಟೆ, ಜನ ಕಮ್ಮಿ ಇದ್ದಾರೆ. ಬಟರ್ಫ್ಲೈ ಪಾರ್ಕ್ ಒಳಗೆ ಹೋಗೋಣ, ಇಲ್ಲಿ ಎಂಟ್ರೆನ್ಸ್ ಇದೆ. ಇದು ಚಿಟ್ಟೆ ಪಾರ್ಕ್, ಒಳಗೆ ಹೋಗೋಣ, ಹೇಗಿದೆ ನೋಡೋಣ ಎಷ್ಟು ಚಿಟ್ಟೆಗಳಿದ್ದಾವೆ ಅಂತ. ಈ ಡೋರ್ ಕೂಡ ನೀವು ನೋಡ್ಬೋದು ಚಿಟ್ಟೆ ಶೇಪಲ್ಲೇ ಇದೆ, ವಿಂಗ್ಸ್ ಥರ. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತಲೇ ಒಂದು ಚಿಟ್ಟೆನೇ ಕಾಣಿಸ್ತಾ ಇಲ್ಲ. ಬಟರ್ಫ್ಲೈ ಪಾರ್ಕ್ ತೋರಿಸ್ತೀನಿ ಅಂತ ಬಂದೆ. ಸಿಂಪಲ್ ಅಲ್ಲ, ಲೈಟ್ ಟೈಗರ, ಕಾಮನ್ ಟೈಗರ, ಏನೋ ಏನೋ ಇತ್ತು. ಅದೊಂದೇ ಇದೆ ಎಲ್ಲ ಕಡೆ, ಅಲ್ಲೊಂದಿದೆ, ಅದು ಯಾವ ಬ್ರೀಡೋ. ಎಲ್ಲ ಮೇಲಿದೆ ನೋಡು, ಎಷ್ಟೊಂದಿದೆ ಮೇಲೆ ಕಾಣಿಸ್ತಿರ್ದ್ಯಾ ಗೊತ್ತಿಲ್ಲ. ಪಾಟ್ ಹತ್ರ ತುಂಬಾ ಚಿಟ್ಟೆಗಳಿದೆ, ಆ್ಯಕ್ಚುಲಿ ಎಲ್ಲ ಮೇಲೆ ಹೋಗ್ಬಿಟ್ಟಿದೆ. ಕೆಳಗಡೆ ಜನ ಇದ್ದಾರೆ ಅಂತ ಬನ್ನಿ ಕೆಳಗೆಲ್ಲರೂ. ಕಾಮನ್ ಕ್ರೋ, ಇದು ಕಾಮನ್ ಕ್ರೋ ಅಂತೆ. ಇದಿತ್ತಲ್ಲ ಅಲ್ಲೇನೋ ಲೆಪೋರ್ಡ್ ಅದನ್ಸುತ್ತೆ. ಈಗ ಚಿಟ್ಟೆಗಳು ಬರ್ತಾ ಇದೆ ಒಂದೊಂದೇ. ಯಾವ್ಯಾವ ಸ್ಪೀಷೀಸ್ ಇದೆ ಅಂತ ಪಿಕ್ಚರ್ಸ್ ಹಾಕ್ತೀನಿ ನೋಡಿ ಒಂದ್ಸತಿ. ಇಲ್ಲಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರೋದು ಎಕ್ಸಿಬಿಷನ್, ಬಟರ್ಫ್ಲೈ ಲೈಫ್ ಸೈಕಲ್ ಹೇಗಿರುತ್ತೆ ಅಂತ ಪ್ರದರ್ಶನ ಮಾಡಿರ್ತಾರೆ. ಅದು ಮೊಟ್ಟೆಯಿಂದ ಕ್ಯಾಟರ್ಪಿಲ್ಲರ್ ಆಗಿ ಬಟರ್ಫ್ಲೈ ಹೇಗಾಗುತ್ತೆ ಅಂತ ಎಕ್ಸಿಬಿಷನ್ ಮಾಡಿರ್ತಾರೆ. ಒಳಗೆ ಹೋಗಿ ನೋಡೋಣ ಒಂದ್ಸತಿ. ಚಿಕ್ಕವರಿದ್ದಾಗ ಸೈನ್ಸ್ ಎಕ್ಸಿಬಿಷನಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ವಿ, ಅಂದರೆ ಆ ಡ್ರಾಯಿಂಗ್ ಥರ ಎಲ್ಲ ಮಾಡಿಬಿಟ್ಟು ಎಕ್ಸಿಬಿಷನಲ್ಲಿ ಇಡ್ತಾ ಇದ್ವಿ ಲೈಫ್ ಸೈಕಲ್ ಅಂತ. ಇದೆಲ್ಲ ವೆರೈಟಿ ಇದೆಲ್ಲ, ಸ್ಟ್ರೈಪ್ ಟೈಗರ್, ಬ್ಲೂ ಟೈಗರ್, ಹಾಂ ಸತ್ತೋಗಿರೋದ, ಪ್ಲೇನ್ ಟೈಗರ್, ಇಷ್ಟು ದೊಡ್ಡದು ಇರುತ್ತಾ ಚಿಟ್ಟೆ? ಇಷ್ಟು ದೊಡ್ಡದು ನಾನೇ ನೋಡಿಲ್ವಾ ಹಾಗಾರೆ. ಇದೇನು ಹುಳ? ಮಾತ್ಸ್ ಅಂತಾರೆ ಅದಕ್ಕೆ, ಬಗ್ಸ್, ಬೀಟಲ್ಸ್, ಬಗ್ಸ್. ಫ್ಯಾಸಿನೇಟಿಂಗ್ ವರ್ಲ್ಡ್ ಆಫ್ ಇನ್ಸೆಕ್ಟ್ಸ್, ಗ್ರಾಸ್ ಆಪರ್ಸ್, ಬಗ್ಸ್, ಬೀಟಲ್ಸ್, ಬಟರ್ಫ್ಲೈಸ್ ಅಂಡ್ ಮಾತ್ಸ್.
ಇದು ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಡಿಫ್ರೆಂಟ್ ಕಲರ್, ಇದು ಬ್ಯೂಟಿಫುಲ್ ಆಗಿದೆ. ಇದು ಕೀಟ ಪ್ರಪಂಚ, ಇನ್ಸೆಕ್ಟ್ ವರ್ಲ್ಡ್. ಚಿಟ್ಟೆಗಳಿಗೆ ಆಹಾರ ಇಲ್ಲೇ ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡೋದಲ್ವೇ ಅದು, ನಮಗೆ ಊಟ ಪ್ರಿಪೇರ್ ಮಾಡ್ದಂಗೆ ಅದಕ್ಕೂ ಕೀಟ ಪ್ರಿಪೇರ್ ಮಾಡೋದು. ಅದ್ರ ಊಟ ಚಿಟ್ಟೆಗಳ ಊಟ ಮಾಡೋದಲ್ಲ, ಜಾಗ ಅದು. ನೋಡಿದ್ರಲ್ಲ ಚಿಟ್ಟೆಗಳನ್ನ, ಜಾಸ್ತಿ ಇರಲಿಲ್ಲ. ಮೇ ಬಿ ಇವಾಗ ಟೈಮ್ ಅಲ್ಲ ಅನಿಸುತ್ತೆ. ಯಾವ ಟೈಮಲ್ಲಿ ಜಾಸ್ತಿ ಇರುತ್ತೆ ಅನ್ನೋದನ್ನು ಕೇಳಿಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನಗೆ ಎಷ್ಟು ಸಾಧ್ಯ ಆಯಿತು ಅಥವಾ ಎಷ್ಟು ಕಾಣಿಸ್ತೋ ಅಷ್ಟು ಚಿಟ್ಟೆಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ನೆಕ್ಸ್ಟ್ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್? ಸಫಾರಿ. ಸಫಾರಿ.